ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದದ್ದಕ್ಕಾಗಿ ಅಭ್ಯರ್ಥಿಯ ಪರವಾಗಿ ನಮ್ಮ ಪರವಾಗಿ ನಿಮಗೆ ಅಭಿನಂದನೆ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಮುಸ್ಲಿಮರ ಎರಡು ದಿನ ರದ್ದಾಗಿದೆ ಈ ಬಗ್ಗೆ ನೀವೇನು ಅದನ್ನು ಬಣ್ಣದ ಎತ್ತಿ ಕೇಳಿದ್ದು ಯಾಕೆ ಅಂತ ಹೇಳಿದ್ರೆ 93 ನೇ ಇಸವಿಯಲ್ಲಿ ನಾವು ಸರ್ಕಾರಿ ಆರ್ಡರ್ ಕೊಟ್ಟಿದ್ದು ಏನಂತ ಹೇಳಿದ್ರೆ ಕೊಡುವ ಮೊದಲು ಒಂದು ಕಡೆ ಚಿನ್ನಾಭರಣ ಆಯೋಗದ ಅಗ್ನಿ ಸಂಖ್ಯೆ ಮತ್ತೊಂದು ಕಡೆ ರಾಮನ್ ಖಾನ್ರ ಅಧ್ಯಕ್ಷತೆಯಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸರ್ವೆ ಮಾಡಿದ್ವಿ ಆ ಸರ್ವೆಗಾಗಿ 45 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ವಿ ಮೈನಾರಿಟಿ ಕಮಿಷನ್ ಅವರು ಹೌಸ್ ಟು ಹೌಸ್ ಸರ್ವೆ ಮಾಡಿದ್ರು ಅದರ ಪ್ರಕಾರ ಆ ಮುಸ್ಲಿಮರು ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಹೇಳಿ ಕಂಡುಬಂತು ಅದರ ಆಧಾರದ ಮೇಲೆ ಅವರಿಗೆ ಫಸ್ಟ್ ಆರ್ ಪರ್ಸೆಂಟ್ ಕೊಟ್ಟೆ ಆಮೇಲೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ರು 72 ಪರ್ಸೆಂಟ್ ಆಯ್ತು ನಮ್ಮ ಎಲ್ಲ ಕೊಟ್ಟು ಅದಕ್ಕೆ ಅವರು ಸುಪ್ರೀಂ 50 ಪರ್ಸೆಂಟ್ ಗಿಂತ ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಮೇಲೆ 6 ಪರ್ಸೆಂಟ್ ಇದ್ದದ್ದು 4 ಪರ್ಸೆಂಟ್ ಮಾಡಿ ಅದರ ಪ್ರಕಾರ ತಹಶೀಲ್ದಾರ್ ನೇಮಕ ಡಿವೈಎಸ್ವಿ ನೇಮಕ ಎಸಿ ನೇಮಕ ಎಲ್ಲ ನೇಮಕಾತಿಗಳು ಕೂಡ ಟೀಚರ್ಸ್ ಅಪಾಯಿಂಟ್ಮೆಂಟ್ ಲಕ್ಷಾಂತರ ಮಂದಿ ಮೈನಾರಿಟಿಗೆ ಬಂತು ಮೈನಾರಿಟಿಯನ್ನ ಇವರು ಪಾಪ ಒಂದು ರೀತಿಯಲ್ಲಿ ಬಹಳ ಬೇಸರ ಆಗ್ತದೆ ನಮ್ಮ ದೇಶದ ಇದು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಸ್ವಲ್ಪ ಆದರೂ ಸ್ಟಡಿ ಮಾಡಬೇಕು ಹೇಗೆ ಇದು ನಾವು ಮಾಡಿದ್ದು ಬ್ಯಾಕ್ ಆಫ್ ಕ್ಲಾಸ್ ಆರ್ಡರ್ ಇನ್ನಲ್ಲ ಆರ್ಡರ್ ಅಂತರ್ಗತವಾಗಿ ಮುಸ್ಲಿಂ ಅನ್ನ ಒಂದು ಕ್ಲಾಸ್ ಅಂತ ಹೇಳಿ ಪರಿಗಣನೆ ಮಾಡಿ ಮಾಡಿದ ಹೊರತು ರಿಲಿಜಿಯಸ್ ರಿಸರ್ವೇಷನ್ ಓಬಿಸಿ ಅಂತ ಹೇಳಿ ಪರಿಗಣನೆ ಮಾಡಿ ಅವರಿಗೆ ರಿಸರ್ವೇಷನ್ ಕೊಟ್ಟದ್ದೇ ಹೊರತು ನಾವು ಬರಿ ಮುಸ್ಲಿಮ್ಸ್ ಅಂತ ಹೇಳಿ ಮಾಡಿದ್ವಿ ಕ್ರಿಶ್ಚಿಯನ್ಸ್ ಅನ್ನು ಅವರು ತಮ್ಮ ಕೇಳಿ ಕೇಳಿ 60% ಓಬಿಸಿ ಅಂತ ತಿಳುವಳಿಕೆ ಇಲ್ಲದವರು ನಿರ್ಣಾಯಕ ಪಾತ್ರ ಎಲ್ಲಾ ಕಮ್ಯುನಿಟಿಗಳು ಕೂಡ ಅಷ್ಟೇ ಈಗ ಪರ್ಸೆಂಟೇಜ್ ಲೆಕ್ಕ ಹಾಕಿ ಮುಸ್ಲಿಮ್ಸ್ ಇದ್ದು 15% ಇದೆ ಅದೇ ಪ್ರಕಾರ ಒಕ್ಕಲಿಗರದ್ದು 7% ಇದೆ ಇವರು ಲಿಂಗಾಯತರಲ್ಲಿ ಅವರು ಸುಮಾರು 12% ಪ್ರತಿ ಒಂದು ನಾವು ಕಾಂಗ್ರೆಸ್ ನವರು ಸೆಕ್ಯುಲರ್ ಅಂತ ಹೇಳಿದ್ರೆ ಎಲ್ಲಾ ಜಾತಿಯವರು ಒಂದೇ ಸೈದ್ಧಾಂತಿಕವಾದಂತಹ ಪಕ್ಷ ಸಾಮಾಜಿಕ ನ್ಯಾಯಕ್ಕಾಗಿ ಬದ್ಧತೆ ಇದ್ದಂತಹ ಪಕ್ಷ ಮತ್ತು ಅದೇ ಬದ್ಧತೆಯಿಂದ ಇವತ್ತು ನಮ್ಮ ಇಲ್ಲಿ ಅಭ್ಯರ್ಥಿಗಳಿದ್ದಾರೆ ಆ ಬದ್ಧತೆಯಿಂದ ನಾವು ಕೆಲಸ ಮಾಡ್ತೀವಿ ಕಾರ್ಕಳಕ್ಕೆ ಕಾರ್ಕಳದಲ್ಲಿ ಬಹಳ ಕನಸುಗಳಿವೆ ಕಾರ್ಕಳದ ಜನರ ಬದುಕಿಗಾಗಿ ಬಹಳ ಕನಸುಗಳಿವೆ ಅದನ್ನು ನಿರ್ವಹಿಸತಕ್ಕಂತ ಕೆಲಸವನ್ನ ಇನ್ನು ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾರೆ ಅದನ್ನ ಮಾಡ್ತೇನೆ ಇವರಿಗೆ ನಮ್ಮ ಹೃದಯದವರಿಗೆ ಬೆಂಬಲ ಕೊಟ್ಟು ಅದನ್ನ ಮಾಡಿಸ್ತೀವಿ ಈಗ ಕಾಂಗ್ರೆಸ್ ಸರ್ಕಾರ ಬಂದರೆ ನಾನು ಏನು ನನ್ನ ಬದುಕಿನಲ್ಲಿ 74 ನೇ ಇಸವಿಯಿಂದ ಏನು ಶಪಥ ಕೊಟ್ಟಿದ್ದೇನೆ 100ಕ್ಕೆ 100 ಪಾಲು ಪಾಲನೆ ಮಾಡಿದ್ದೇನೆ ಯಾರು ಇಲ್ಲ ಅಂತ ಹೇಳ್ತಾರೆ ಅನೇಕ ಬಾರಿ ನೋಡಿ ಬಾಟ್ಲಿಂಗ್ ಕಾಂಟ್ರಾಕ್ಟ್ ಮಧ್ಯದ್ದು ಅದನ್ನು ಅಬಾಲಿಷ್ ಮಾಡಿದೆ ನಾನು ಎಲ್ಲ ಹೇಳಿದ್ರು ಮಧ್ಯದ ದೊಡ್ಡ ದೊಡ್ಡ ದೊರೆಗಳು ನಿಮ್ಮನ್ನು ಮುಗಿಸ್ತಾರೆ ಅಂತ ಅದೇ ಪ್ರಕಾರ ಸಿಇಟಿಯನ್ನು ಮಾಡುವಾಗ ಅನೇಕ ಸ್ವಾಮಿಗಳು ಹೇಳಿದ್ರು ನಾನು ನಿಮಗೆ ಶಾಪ ಕೊಡ್ತಾ ಇದ್ದೀನಿ ಶಾಪ ಬಂದರೆ ಅದು ವರವಾಗಿ ಪರಿಣಮಿಸ್ತದೆ ಅಂತೇಳಿ ಅದನ್ನು ನಿಲ್ಲಿಸ್ತೀನಿ